ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರ ಕೆಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸೃಷ್ಟಿಯೊಡಲಿನ ಸಂವಾದದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತಾ ಕರಾವಳಿಯ ಜೀವವೈವಿಧ್ಯಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ನೆಲ ಜಲಗಳ ಸಾವಯವ ಸಂಬಂಧವನ್ನು ವಿಶ್ಲೇಷಿಸಬಲ್ಲವರು ರಾಸಾಯನಿಕ ಕೃಷಿಯ ವಿಷಗಳು ನೀರಿನ ಹರಿವಿನಲ್ಲಿ ಸೇರಿ ನದಿಯನ್ನೂ ಜಲಚರಗಳ ಬದುಕನ್ನೂ ಕೆಡಿಸುತ್ತಿವೆ ಎನ್ನುತ್ತಿದ್ದಾರೆ ಡಾಕ್ಟರ್ ಪ್ರಕಾಶ್ ಮೇಸ್ತಾ ಕರಾವಳಿಯಲ್ಲಿ ಬಹಳಷ್ಟು ಬಗೆಯ ವೈವಿಧ್ಯಮಯವಾದ ಪರಿಸರ ಇದೆ ಇದರಲ್ಲಿ ಎಸ್ಚುರೀಸ್ ಅಂದ್ರೆ ಹಿನ್ನೀರಿನ ನದಿಯ ಮುಖಜ ಪ್ರದೇಶಗಳು ಕೂಡ ಒಂದು ಕರಾವಳಿಯ ಸುತ್ತಲಿನ ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೈವಿಧ್ಯಮಯವಾದ ರಾಸಾಯನಿಕಗಳನ್ನ ಬಳಸುವಂತದ್ದು ಇದೆ ಈ ಪ್ರದೇಶದಲ್ಲಿ ಹಿಂದೆ ಸಾವಯವ ಕೃಷಿಗಳನ್ನ ಏನ್ ಮಾಡ್ತಿದ್ರು ಅದನ್ನು ಪುನರಾರಂಭನೆ ಮಾಡುವಂತ ವಿಚಾರ ಮತ್ತು ಬಹಳಷ್ಟು ಜನರು ಸಾವಯವ ಕೃಷಿ ಗ್ರಾಮಗಳು ಅಂತ ಪ್ರಾರಂಭ ಮಾಡಿಕೊಂಡಿದೆ ಈ ರಾಸಾಯನಿಕ ಗೊಬ್ಬರಗಳು ನಮ್ಮ ಕರಾವಳಿ ಪರಿಸರದಲ್ಲಿ ಯಾವ ರೀತಿ ತೊಂದರೆಯನ್ನ ಕೊಟ್ಟು ಜನರನ್ನ ಮತ್ತು ಇಲ್ಲಿನ ಜೀವ ಪರಿಸರವನ್ನ ನಾಶ ಮಾಡಿತು ಅದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಂಡುಬಂತು ಇಲ್ಲಿ ಒಂದೆಡೆಗೆ ಪರಿಸರ ಹವಾಮಾನದ ಬದಲಾವಣೆ ಜೊತೆಗೆ ಅನೇಕ ಬಗೆಯ ಅಗ್ರಿಕಲ್ಚರ್ ಅನ್ನು ನಾವು ಇದು ಹೇಳ್ತೀವಿ ಇದ್ರೊಳಗೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಶಿಲೀಂಧ್ರ ನಾಶಗಳು ಮತ್ತು ಸಸ್ಯನಾಶಗಳನ್ನು ಬಳಸ್ತಾರೆ ನಮ್ಮ ಕರಾವಳಿಯಲ್ಲಿ ಮಳೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತದೆ ಇದರಿಂದ ಈ ರಾಸಾಯನಿಕ ಗೊಬ್ಬರಗಳು ಅದು ಮಳೆ ಜೊತೆಗೆ ಅಥವಾ ನೀರಾವರಿ ಜೊತೆಗೆ ಹರಿದು ನಮ್ಮ ಅಳಿವೆ ಪ್ರದೇಶವನ್ನ ಸಮುದ್ರದಲ್ಲಿ ಮತ್ತು ನದಿಯ ಮುಖಜ ಭಾಗಗಳಲ್ಲಿ ಸೇರ್ಕೊಳ್ತದೆ ಇದಕ್ಕೆ ಮ್ಯಾನೇಜ್ಮೆಂಟ್ ಸೂಕ್ತವಾಗಿ ಇರಬೇಕಾಗ್ತದೆ ನಮ್ಗೆ ಗೊತ್ತಿಲ್ಲದೆ ಇರುವ ಹಾಗೆ ಮಳೆ ಅಂತೂ ಬರ್ತಾ ಇದೆ ನೀರಾವರಿ ಅಂತೂ ಇದ್ದೇ ಇರ್ತದೆ ನಾವೇ ಆ ಪರಿಸರದನ್ನ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ ಕೃಷಿಗೆ ಬಳಸುವ ಗೊಬ್ಬರಗಳನ್ನ ಮ್ಯಾನೇಜ್ಮೆಂಟ್ ಮಾಡೋದು ಅಥವಾ ನಾವು ಫಾರ್ಮ್ ಲ್ಯಾಂಡ್ ಒಟ್ಟು ಪ್ರದೇಶ ನಮ್ದು ಎಷ್ಟಿದೆ ಆ ಪ್ರದೇಶದಲ್ಲಿ ಯಾವ ರೀತಿ ನಾವು ಎಲ್ಲಿ ಬೆಳೆಯನ್ನ ಬೆಳೆಸ್ಬೇಕು ಕೆಮಿಕಲ್ಸ್ ಗಳು ಹರಿದು ಹೋಗುವಂತದ್ದನ್ನ ನಿರ್ಧಾರ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಅದು ಸಾಮಾನ್ಯ ಇದರೊಳಗೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಾವಯವ ಕೃಷಿಯಲ್ಲಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತು ಎಲೆ ಇವು ಮಿಕ್ಸರ್ ಆಗಿ ಇರುವಂತ ಒಂದು ಗೊಬ್ಬರ ಇದು ಸಾಧಾರಣವಾಗಿ ದೊಡ್ಡ ಮಳೆಯಲ್ಲಿ ಹರಿದು ಸಮುದ್ರಕ್ಕೆ ಸೇರುವುದಿಲ್ಲ ಅಂದ್ರೆ ಅಷ್ಟು ತುಂಬಾ ದೊಡ್ಡ ಮಳೆ ಬೇಕಾಗ್ತದೆ ಸಾವಯವ ಗೊಬ್ಬರಕ್ಕೆ ಒಂದು ಮಣ್ಣನ್ನ ಹಿಡಿದುಕೊಂಡು ಇಟ್ಕೊಳ್ಳುವಂತ ಒಂದು ಶಕ್ತಿ ಇದೆ ಮತ್ತು ಯಾವುದೇ ನ್ಯೂಟ್ರಿಯಂಟ್ಸ್ ಗಳು ಒಮ್ಮೆಲೆ ಸಮುದ್ರಕ್ಕೆ ಕರಗಿ ಹೋಗುವ ಸಾಧ್ಯತೆಗಳು ಕೂಡ ಕಡಿಮೆ ನೀರಿನಲ್ಲಿ ಕರಗುದಿಲ್ಲ ಒಮ್ಮೆಲೆ ನಿಧಾನವಾಗಿ ಇವು ಡಿಕಂಪೋಸಿಷನ್ ಆಗ್ತದೆ ಕರಾವಳಿಯಲ್ಲಿ ಅಗ್ರಿಕಲ್ಚರ್ ಒಳಗೆ ನಿಧಾನಗತಿಯಲ್ಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡಿಗೆ ನಮಗೆ ಯಾವ ರೀತಿ ಎಷ್ಟು ಫರ್ಟಿಲೈಸರ್ ಬೇಕು ಆ ಫಾರಿನ್ ಲ್ಯಾಂಡಿನ ಎನ್ವೈರನ್ಮೆಂಟಲ್ ಡಯಟ್ ಎಷ್ಟು ಒಂದು ದಿನಕ್ಕೆ ಎಷ್ಟು ಬೇಕಕ್ಕೆ ಅಷ್ಟನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತು ಬೇಸಾಯದಲ್ಲಿ ಇರುವಂತ ಕಾರ್ಯತಂತ್ರವನ್ನು ಬಳಸ್ಕೊಳ್ಬೇಕಾಗ್ತದೆ ಇಲ್ಲದೇ ಇದ್ರೆ ಕರಾವಳಿ ಪರಿಸರದಲ್ಲಿ ಬಹಳಷ್ಟು ದೊಡ್ಡ ದುರಂತ ನಡೀತದೆ ಯಾಕಂದ್ರೆ ನಮ್ಮ ನದಿ ತಳಭಾಗದಲ್ಲಿ ಅತ್ಯಂತ ಜೀವ ರಾಶಿಗಳು ಇರ್ತವೆ ಸೆಡಿಮೆಂಟ್ ಒಳಗೆ ನಾವು ಡೆನ್ಸಿಕ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ ಡೆಂಟೋಸ್ ಅಂತ ಹೇಳ್ತೇವೆ ದೊಡ್ಡ ಪ್ರಮಾಣದಲ್ಲಿ ಸಮುದ್ರದ ಅಡಿಗೆ ಮತ್ತು ನೀರಿನ ಅಡಿಗೆ ಇರುವಂತ ಜೀವಿಗಳಿದೆ ಕಪ್ಪೆ ಚಿಪ್ಪುಗಳಂತ ಹಲವಾರು ವೈವಿಧ್ಯ ಜೀವಿಗಳಿದೆ ಅವು ಚಲನೆ ಮಾಡ್ಲಿಕ್ಕೆ ಆಗುದಿಲ್ಲ ಅವು ಪೊಲ್ಯೂಷನ್ ಬರ್ತದೆ ಅದರಿಂದ ನಾಶ ಆಗೋಗ್ತದೆ ಇದರಲ್ಲಿ ದೊಡ್ಡ ಪ್ರಮಾಣದ ನ್ಯೂಟ್ರಿಯಂಟ್ ಗಳು ನಮ್ಮ ನದಿಗೆ ಸೇರಿದಾಗ ನೈಟ್ರೋಜನ್ ಮತ್ತು ರಂಜಕ ಸೇರಿದಾಗ ದೊಡ್ಡ ಪ್ರಮಾಣದಲ್ಲಿ ಅಲ್ಗಲ್ ಬ್ಲೂಮ್ ಆಗ್ಬಹುದು ಇದರಿಂದ ಬಹಳಷ್ಟು ಜೀವಿಗಳು ಸಾಯ್ಬಹುದು ಯಾವುದೇ ಒಂದು ಒಂದು ಜೀವಿ ಒಮ್ಮೆಲೆ ಹೆಚ್ಚಾಗ್ಬಹುದು ಅಥವಾ ಡಿಕಂಪೋಸಿಷನ್ ರೇಟ್ಗಳು ಕಡಿಮೆ ಆಗ್ಬಹುದು ಅಥವಾ ಯಾವ್ದಾದ್ರು ಜೀವಿ ತಟಸ್ಥವಾಗಿರ್ಬಹುದು ಇವುಗಳು ಒಂದಕ್ಕೊಂದು ಹೊಂದಾಣಿಕೆ ಹೊಂದಿರ್ತದೆ ಯಾವುದೋ ಒಂದು ಜೀವಿಗಳ ಗುಂಪಿಂದ ಯಾವುದೋ ಒಂದು ಕ್ರಿಯೆ ನಡೆಸ್ತದೆ ಇದು ಬಹಳಷ್ಟು ಇಕೋಸಿಸ್ಟಮ್ಗಳ ಸಂಗ್ರಹ ಕೋಸ್ಟಲ್ ಅಂದ್ರೆ ನೇರವಾಗಿ ಮೀನುಗಾರಿಕೆಗೆ ಮೇಲೆ ಡಿಪೆಂಡ್ ಆಗಿರ್ತದೆ ಮೀನುಗಾರರ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ ದೊಡ್ಡ ಪ್ರಮಾಣದಲ್ಲಿ ಗೊಂದಲಕ್ಕೆ ಕಾರಣ ಆಗ್ತದೆ ಮತ್ತು ನದಿ ದಂಡೆಯಲ್ಲಿ
ಮಣ್ಣ ಗೋಡೆನೆ ಇರ್ತದೆ, ಎಲ್ಲ ಕಡೆ ಬಂಡ್ ಇರುವುದಿಲ್ಲ, ಅಂದ್ರೆ ಸರ್ಕಾರ ನಿರ್ಮಿಸಿರುವ ಬಂಡ್ ಇರುವುದಿಲ್ಲ, ಎಲ್ಲ ಕಡೆ ನದಿಯಲ್ಲೇ ದಡದಲ್ಲಿ ಇರುವಂತ ಒಂದು ಜೀವದ ಇಕೋಸಿಸ್ಟಮ್ ಒಳಗೆ ಗಂಡೆಗಳು ಹೆಚ್ಚು ಡಿಕಂಪೋಸಿಷನ್ ಇಂದ ಕರಗು ಹೋಗ್ತದೆ. ಗಂಡೆ ಚಿಕ್ಕವಾದ ಒಂದು ಅಳುವೆ ಪ್ರದೇಶ ಕೋಡಿ ಇರ್ಬೋದು ಅಗಲಾಗ್ತಾ ಹೋಗ್ತದೆ, ಅಂದ್ರೆ ಡಿಕಂಪೋಸಿಷನ್ ರೇಟ್ ತುಂಬಾ ಆದಾಗ ಸ್ಟೇಬಲ್ ಆಗಿರುವಂತ ಪ್ರದೇಶ ನಿರ್ಮಾಣ ಆಗುದಿಲ್ಲ, ಜನರ ಅಗ್ರಿಕಲ್ಚರ್ ಲ್ಯಾಂಡ್ ಲಾಸ್ ಆಗ್ಬಹುದು, ಗಂಡೆಗಳು ಕುಸಿದು ಬೀಳ್ತದೆ. ನಮ್ಮಲ್ಲಿ ಸಾವಿರಾರು ವರ್ಷದಿಂದ ಸಾವಯವ ಕೃಷಿನೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ವಿ, ಉಪಯೋಗ ಮಾಡ್ತಿದ್ರು, ಉತ್ತಮವಾದ ಬೆಳೆ ಬೆಳೀತಿದ್ರು. ಕರಾವಳಿ ಅಂತ ಹೇಳಿದ್ರೆ ಮರಳು, ಬಹಳಷ್ಟು ಭಾಗದಲ್ಲಿ ಮರಳಿನ ಪ್ರದೇಶಗಳು ಇರ್ತದೆ. ಇಲ್ಲಿ ನೀವು ಯಾವುದೇ ಒಂದು ನೀರಿನಲ್ಲಿ ಕರಗುವಂತಹ ನ್ಯೂಟ್ರಿಯಂಟ್ಗಳು, ಫರ್ಟಿಲೈಸರ್ಗಳು, ರಸಗೊಬ್ಬರಗಳು, ಶಿಲೀಂಧ್ರ ನಾಶಗಳು ಹಾಕಿದ್ರೆ ಅದು ಅಲ್ಲಿ ಭೂಮಿಯಲ್ಲಿ ಹಿಡ್ಕೊಂಡು ಇರುವುದಿಲ್ಲ, ಕರಗಿ ಕೆಳಗಡೆ ಹೋಗಿ ಬೇರೆಯವರ ಮನೆ ಬಾವಿಯ ನೀರಲ್ಲಿ ಸೇರುವುದು ಅಥವಾ ಮತ್ತೊಂದು ಕಡೆ ಕರಗು ಹೋಗ್ತದೆ. ಅದಕ್ಕಾಗಿ ಸಾವಯವ ಕೃಷಿಯಿಂದ ಮತ್ತೊಂದು ಜೀವಿಗೆ ಹಾರ್ಮ್ ಆಗದೆ ಇರುವಂತ ಗೊಬ್ಬರವನ್ನ ಬಳಸಬೇಕು. ನಾವು ಅಗ್ರಿಕಲ್ಚರ್ ಟ್ರಸ್ಟ್ ಅಂತದೊಳಗೆ ಕೃಷಿಗೆ ತೊಂದರೆ ಮಾಡುವ ಎಲ್ಲ ಗಿಡಗಳಿರ್ಬೋದು, ಹರ್ಬ್ಸ್ ಇರ್ಬೋದು, ಶ್ರಬ್ಸ್ ಇರ್ಬೋದು, ಕೀಟಗಳಿರ್ಬೋದು, ಎಲ್ಲವನ್ನ ಟ್ರಸ್ಟ್ ಅಂತ ಕರೆದ್ಬಿಡ್ತೇವೆ. ಇಲ್ಲಿ ಕರಾವಳಿಯಲ್ಲಿ ಪ್ರತಿಯೊಂದು ಜೀವಿಗೆ ಬಹಳ ಮಹತ್ವ ಇದೆ. ಒಬ್ರು ಟ್ರಸ್ಟ್ ಅಂತ ತಿಳ್ಕೊಳ್ಳೋರು ಮತ್ತೊಬ್ರದ್ದು ಆಹಾರ ಆಗ್ಬೋದು, ಯಾವುದೋ ಒಬ್ರು ಮೀನು ಇರ್ಬೋದು, ಅದು ಮತ್ತೊಬ್ರು ತಿಂಡಿ ಇರ್ಬೋದು, ಬಟ್ ಎಷ್ಟು ಜನರಿಗೆ ಆಹಾರ ಇರ್ಬೋದು. ಈ ತರ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುವಂತ ವಿಷಯಗಳು ಇಲ್ಲಿ ಬರ್ತವೆ. ಸಾವಿರಾರು ಪಕ್ಷಿಗಳು ವಿದೇಶದಿಂದ ಸಂಚಾರ ಮಾಡಿಕೊಂಡು ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಬಂದ್ಕೊಂಡು ಹೆಸರಿನಲ್ಲಿ ಇರುವಂತ ಹುಳುಗಳನ್ನು ತಿಂತೇವೆ. ಅದನ್ನೇ ನಾವು ಅಗ್ರಿಕಲ್ಚರ್ ವೇಸ್ಟ್ ಇಂದ ಆ ಪರಿಸರ ಜೀವಿಗಳು ನಾಶ ಆಗ್ತವೆ. ಸಾವಿರಾರು ವರ್ಷದಿಂದ ಒಂದು ನೆಲೆಯನ್ನ ಕಂಡುಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗುವಂತಹ ಪಕ್ಷಿಗಳು ಅಂತೆ ಕಾಣ್ತವೆ, ಇಲ್ಲಿ ಬರುವುದಿಲ್ಲ ಅಥವಾ ಆಹಾರ ಕೊರತೆಯಿಂದ ಸಾಯ್ಬೋದು. ಇದಕ್ಕೆ ಆಲೋಚನೆ ಮಾಡಬೇಕಾಗ್ತದೆ, ನಾವು ಯಾವ ಯುಗದಲ್ಲಿ ಹೋಗ್ತೇವೆ, ಎಲ್ಲರನ್ನ ಕೊಂದು ಬದುಕ್ತೀವೋ ನಾವು, ಅಥವಾ ನಾವು ನಮ್ಮ ಜೊತೆಗೆ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗ್ತೇವೆ ಅನ್ನೋದು ಕೂಡ ನಿರ್ಧಾರ ಆಗ್ತದೆ. ರಸಗೊಬ್ಬರಗಳನ್ನ ಬಳಸ್ತಿದ್ದೇವೆ ನಾವು ಕೃಷಿಕರು, ಅಷ್ಟನ್ನೂ ಆ ಭೂಮಿ ತಗೊಳ್ಳೋದಿಲ್ಲ. ಕೆಲವೊಂದು ದೇಶಗಳಲ್ಲಿ ಡಯಟ್ ಅಂತ ಹೇಳ್ತೇವೆ, ಭೂಮಿಗೆ ಎಷ್ಟು ಪೌಷ್ಟಿಕಾಂಶ ಎಷ್ಟು ಬೇಕು ಅನ್ನೋದನ್ನ ಲೆಕ್ಕ ಮಾಡುವುದಿದೆ. ಒಂದು ದಿನಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕು, ಯಾವ್ಯಾವ ಸೀಸನ್ ಒಳಗೆ, ಅಥವಾ ಆ ಭೂಮಿಯ ಮಣ್ಣನ್ನ ಆಧರಿಸಿ ಮಾಡಿಕೊಂಡು ಒಂದು ಟೇಬಲ್ ಅನ್ನು ಕೋಷ್ಟಕವನ್ನ ರಚನೆ ಮಾಡ್ಕೊಂಡಿರ್ತಾರೆ. ಯಾವುದೇ ಭೂಮಿ ಸಸ್ಯಗಳು ತನಗೆ ಎಷ್ಟು ಬೇಕು ಅಷ್ಟೇ ಅನ್ನ ತಗೊಳ್ತದೆ, ಅದನ್ನ ಹರಿದು ಹೋಗ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಕೆಲವೊಂದ್ಸಲ ಸುಲಭವಾಗಿ ಸಸ್ಯಗಳು ಗಳಿಗೆ ಆಹಾರ ಸಿಕ್ಕಾಗ ಅದರ ಬೇರುಗಳು ಗಟ್ಟಿಯಾಗುವುದಿಲ್ಲ. ಈ ಕರಾವಳಿ ಪ್ರದೇಶದಲ್ಲಿ ಈ ಅಗ್ರಿಕಲ್ಚರ್ ರನ್ ಆಫ್ ಇಂದ ಬಂದ್ರಿಂದ ಏನು ನ್ಯೂಟ್ರಿಯಂಟ್ಸ್ ಬರ್ತದೆ, ಅದರಿಂದ ಈ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಹುಲ್ಲಿರ್ಬೋದು ಅಥವಾ ಕಾಂಡ ಗಿಡಗಳಿರ್ಲಿ ಅದ್ರ ಬೇರುಗಳು ದೊಡ್ಡದಾಗಿ ಹರಡುವುದಿಲ್ಲ. ಆಗ ದೊಡ್ಡ ಫೋರ್ಸ್ ನಲ್ಲಿ ಏನಾದ್ರೂ ನೀರು ಬಂದ್ರೆ ಇದು ಕೊಚ್ಚ ಹೋಗ್ಬಹುದು, ದಡಗಳು ಕುಸಿದು ಹೋಗ್ಬಹುದು, ಇದು ಕೂಡ ಒಂದು ದೊಡ್ಡ ಸಮಸ್ಯೆಗಳು ಆಗ್ತದೆ. ಅದಕ್ಕಾಗಿ ಭೂಮಿಯಲ್ಲಿ ಕರಗುವಂತ ಸಾವಯವ ಗೊಬ್ಬರ, ಎಲೆ ಸಗಣಿ ಗೊಬ್ಬರಗಳು ಇರ್ತವೆ, ಇದೆಲ್ಲ ಪೌಡರ್ ಟೈಪ್ ಇರುವುದರಿಂದ ಬೇಗ ಕರಗಿ ನೀರಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಗೂ ಸಿಗುವುದಿಲ್ಲ, ಅಥವಾ ಭೂಮಿ ಒಮ್ಮೆಲೆ ಕೊಟ್ಟಾಗ ಆ ಗಿಡಗಳಿಗೂ ಕೂಡ ಒಂದು ಸೂಕ್ತವಾಗಿ ಅದನ್ನ ಅರ್ಗಿಸಿಕೊಳ್ಳಲು ಆಗುವುದಿಲ್ಲ, ಅದು ಹಾಗೆಯೇ ಉಳಿದುಕೊಂಡು ಬಿಡುತ್ತದೆ, ನದಿ ಮುಖದಲ್ಲಿ ಹೋಗಿ ಸೇರ್ತದೆ. ಈ ಸರಣಿಯ ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾವಾಗಲೂ ಲಭ್ಯ. ಡಾಕ್ಟರ್ ಪ್ರಕಾಶ್ ಮೇಸ್ತಾ ಅವರಿಗೆ ಧನ್ಯವಾದಗಳು. ಅವರ ಸಂಪರ್ಕ ಸಂಖ್ಯೆ 9342470560 9342470560. ತಂಬಾಕಿನ ಬೆಳೆಗೂ ಸಾವಯವ ಕೃಷಿ ಬೇಕು ಎನ್ನುವ ಮಾಹಿತಿಯೊಂದಿಗೆ ನಾಳೆ ನಮ್ಮೊಂದಿಗಿರುತ್ತಾರೆ ಸಂದೀಪ್ ಎಂ. ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆ ಇಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ಹಾಡುನೇಗಿಲ ಯೋಗಿ
ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.